ಕುಮಾರ್ ಕೊಡುಗೆ ಅವರು. ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 292 ಮಾನ್ಯ ಪಶುಸಂಗೋಪನಾ ಸಚಿವರು ಮತ್ತು ರೇಷ್ಮೆ ಸಚಿವರಲ್ಲಿ ಕೇಳಬಯಸುತ್ತೇನೆ. ಅಧ್ಯಕ್ಷ ಉತ್ತರ ಒದಗಿಸಿದ್ದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 10,500 ರೈತರು ಹೈನುಗಾರಿಕೆಯಲ್ಲಿ ತೊಡ್ಕೊಂಡಿದ್ದಾರೆ. ಇದರಲ್ಲಿ 50,204 ಜಾನುವಾರು ಸಂಖ್ಯೆಗಳಿದೆ. ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 5 ಪಶುವೈದ್ಯರು ಹಾಗೂ 25 ಪಶು ಪರಿವೀಕ್ಷಕರು, ಒಟ್ಟು 40 ಹುದ್ದೆಯನ್ನು ಖಾಲಿ ಇದೆ. ಈ ಮೂರು ವಿಧಾನಸಭೆ ಆಗಿದೆ ಅಧಿವೇಶನ. ಮೂರು ಅಧಿವೇಶನದಲ್ಲೂ ಸಚಿವರಿಗೆ ಮನವಿಯನ್ನು ಮಾಡ್ತಾ ಇದ್ದೇವೆ. ಸಚಿವರು ಈ ಬಗ್ಗೆ ನಮಗೆ ಒಂದೇ ಒಂದು ಹುದ್ದೆಯನ್ನು ಇವತ್ತಿನ ತನಕ ಮಂಜೂರು ಮಾಡಲಿಲ್ಲ. ಇದಕ್ಕೆ ಏನು ಸಚಿವರು ಉತ್ತರ ಕೊಡ್ತಾರಂತ ತಿಳಿಸ್ಕೊಳ್ತೀನಿ. ಅಧ್ಯಕ್ಷರೇ, ಸಿಬ್ಬಂದಿ ಕೊರತೆ ಇರತಕ್ಕಂಥದ್ದು ಬರೀ ಅವ್ರ ಕ್ಷೇತ್ರದಲ್ಲ, ಇಡೀ ರಾಜ್ಯದಲ್ಲಿ ಹಾಕಿ ಕೊರತೆ ಇದೆ. ಈಗ ನಾವು ಒಂದು ನಿಮಿಷ ಕೂತ್ಕೊಳ್ಳಿ, ನಿಮಿಷ ಉಡುಪಿ ಜಿಲ್ಲೆ ಮತ್ತು ಕುಂದಾಪುರದಲ್ಲಿ ಈಗ ಕೆಲವು ಭರ್ತಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈಗ ಡಾಕ್ಟ್ರುಗಳನ್ನ 400 ಜನ ಡಾಕ್ಟ್ರುಗಳು ನಾವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೋತಾ ಇದ್ದೀವಿ. ಜೊತೆಗೆ KPSCಗೂ 400 ಜನ ತಗೊಳಕ್ಕೆ ಈಗ ಅಲ್ಲಿ ಅವ್ರಿಗೆ KPSCಗೆ ಬರೆದಿದ್ದೀವಿ. ಈಗ ಹಂತಂತವಾಗಿ ಇದೆಲ್ಲ ತುಂಬಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಡಾಕ್ಟರ್ ಎಲ್ಲೆಲ್ಲಿ ಜಾಸ್ತಿ ಖಾಲಿ ಇದೆ, ಡಾಕ್ಟರ್ ಆಗತ್ತೆ ಎಲ್ಲೆಲ್ಲಿ ಅಂತ ನೋಡಿ ಹಂತಂತವಾಗಿ ತುಂಬಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಡಾಕ್ಟರ್. ಅಲ್ಲ ಅಧ್ಯಕ್ಷರೇ, ಒಂದು ಕಳೆದ ಅಧಿವೇಶನ ಸಮಯದಲ್ಲಿ ಸಚಿವರು ತಮ್ಮೊಟ್ಟಿಗೆ ನಮ್ಮನ್ನೆಲ್ಲ ಕರೆಸಿ ಸಭೆಯನ್ನು ಮಾಡಿದ್ದಾರೆ. ಎಲ್ಲಿ ಅಗತ್ಯ ಇಲ್ಲೋ ಅಲ್ಲಿಂದ ತೆಗೆದು ಅಗತ್ಯ ಎಲ್ಲಿ ಉಂಟು ಆ ಕ್ಷೇತ್ರ ಕೊಡ್ತೇನಂತ ಹೇಳಿದ್ದಾರೆ. ಇವತ್ತಿನ ತನಕ ಆ ಕೆಲಸ ಆಗಲಿಲ್ಲ. ಅದನ್ನು ಸಚಿವರು ಆದಷ್ಟು ಬೇಗ ಮಾಡಿದರೆ ಅನುಕೂಲ ಅಂತ ಹೇಳ್ತೇನೆ. ಸಭಾಧ್ಯಕ್ಷರೇ, ಈಗ ನಾವು 400 ಜನ ಡಾಕ್ಟರ್ ಈಗ ಕ್ಯಾಟಗರಿ ವೈಸ್ ರೆಡಿ ಮಾಡಿದ್ದೀವಿ. ತಕ್ಷಣದಲ್ಲಿ ನಾವು ಎಲ್ಲೆಲ್ಲಿ ಅಗತ್ಯ ಇದೆ ನೋಡಿ ಮಾಡಿಸ್ಬಿಡಿ. ಅಧ್ಯಕ್ಷ, ಒಂದೇ ನಿಮಿಷ. ನಮ್ಮ ಆತಂಕ ಇರೋದು ಪ್ರತಿ ಸರ್ತಿ ಅಪಾಯಿಂಟ್ ಆಗ್ತದೆ, ಕರಾವಳಿಗೆ ಬರುದಿಲ್ಲ. ಈ ಸರ್ತಿ ಅದೇ ಆಗದಿದ್ದಾಗ ಒಂದ್ಸರ್ತಿ ಒಂದು ಮುನ್ನೆಚ್ಚರಿಕೆಯಾಗಿ ನಾವು ನೆನ್ಪು ಮಾಡ್ತಾ ಇದ್ದೇವೆ. ಖಂಡಿತ ಕೆಳಗಡೆ ಬರುದಿಲ್ಲ, ಕರಾವಳಿಗೆ ವೆಟರ್ನರಿ ಡಾಕ್ಟರ್ ಬರುದಿಲ್ಲ. ಇದು ನಮ್ಮ ವಿಶ್ವಾಸ. ಈ ಸರ್ತಿ ಮಾಡ್ತೀರಿ ಅಂತ ನಾವು ಅನ್ಕೊಂಡಿದ್ದೇವೆ. ಮಾಡುದಿಲ್ಲ, ಮಾಡುದಿಲ್ಲ. ಅಪಾಯಿಂಟ್ಮೆಂಟ್ ಆಗ್ತದೆ ಅಂತ ಕಾಯ್ತೇವೆ. ಅಪಾಯಿಂಟ್ಮೆಂಟ್ ಆಗುವಾಗ ಕರಾವಳಿ ಕೊಡುದಿಲ್ಲ. ಇದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಡಾಕ್ಟರ್ಗಳು ಹೋಗಿದ್ದಾರೆ. ಎಲ್ಲೆಲ್ಲಿ ಜಾಸ್ತಿ ಖಾಲಿ ಇದೆ ಎಲ್ಲ ಅಂತ ಕಡೆ ಹಾಕೋದು. ಸಮೃದ್ಧಿ ಮಂಜುನಾಥ್.